ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಇದೊಂದು ಉಪಯುಕ್ತವಾದಂತಹ ಮಾಹಿತಿ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 20,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ಅಂದ್ರೆ ಡಿಗ್ರಿ ಮಾಡುವಂತ ವಿದ್ಯಾರ್ಥಿಗಳು, ಅಂದ್ರೆ BA, BCOM, BSc ಮಾಡುವಂತ ವಿದ್ಯಾರ್ಥಿಗಳು, ಮತ್ತೆ ಡಿಪ್ಲೊಮಾ ಮಾಡುವಂತ ವಿದ್ಯಾರ್ಥಿಗಳು, ಮತ್ತೆ ಇಂಜಿನಿಯರಿಂಗ್ ಮಾಡ್ತಿರುವಂತ ವಿದ್ಯಾರ್ಥಿಗಳು, ಮತ್ತೆ BDS ಕೋರ್ಸ್ ಗಳನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿ ವರ್ಷ 30,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು, ಮತ್ತೆ ಈ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ ಗಳು ಇರಬೇಕಾಗುತ್ತೆ, ಮತ್ತೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ಉಚಿತವಾಗಿ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಪ್ರಾಸೆಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕಾದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಈ ಒಂದು ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ರೀತಿಯಾದಂತಹ ಮಾಹಿತಿ ನಿಮಗೆ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಮೊದಲಿಗೆ ಅಂದ್ರೆ SSLC ಪಾಸ್ ಆದ್ಮೇಲೆ ಫಸ್ಟ್ PUC ಗೆ ಅಡ್ಮಿಷನ್ ಮಾಡಿಸಿದಂತ ವಿದ್ಯಾರ್ಥಿಗಳೇನಿರ್ತಾರೆ, ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಎಲಿಜಿಬಿಲಿಟಿ ಅನ್ನ ಹೊಂದಿರಬೇಕಾಗುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಗಳು ಅವ್ರ ಹತ್ರ ಇರಬೇಕಾಗುತ್ತೆ, ಮತ್ತೆ ಇವರಿಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ. ಅಂದ್ರೆ SSLC ಪಾಸ್ ಆಗಿ ಫಸ್ಟ್ PUC ಗೆ ಅಡ್ಮಿಷನ್ ಮಾಡಿಸುವಂತ ವಿದ್ಯಾರ್ಥಿಗಳು, ಅಂದ್ರೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ತಿಳಿಸ್ಕೊಟ್ಬಿಡ್ತೀನಿ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಇದೆ, ಅಂದ್ರೆ ಯಾರು SSLC ಪಾಸ್ ಆಗಿ ಫಸ್ಟ್ PUC ಅಡ್ಮಿಷನ್ ಅನ್ನ ಮಾಡಿಸಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನ್ ಎಲಿಜಿಬಿಲಿಟಿ ಇರಬೇಕಂದ್ರೆ, ಮೊದಲನೇದಾಗಿ ಅವ್ರ ಹತ್ರ 10th ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಅಂದ್ರೆ SSLC ಪಾಸ್ ಆಗಿರ್ತಾರಲ್ಲ ಆ ಒಂದು 10th ಮಾರ್ಕ್ಸ್ ಕಾರ್ಡ್ ಅವ್ರ ಹತ್ರ ಇರಬೇಕು. ಎರಡನೇದು ಏನು ರೆಕಗ್ನೈಸ್ಡ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಅಲ್ಲಿ ಆಗಿರ್ಬೋದು, ಅವರು ಫಸ್ಟ್ PUC ಗೆ ಅಡ್ಮಿಷನ್ ಅನ್ನ ಮಾಡಿಸಿರ್ಬೇಕಾಗುತ್ತೆ. ಇನ್ನು ಮೂರನೇದು 10th ಏನ್ ಪಾಸ್ ಆಗಿರ್ತಾರಲ್ಲ ಆ ಒಂದು 10th ಎಕ್ಸಾಮ್ ನಲ್ಲಿ ಅವರು 75% ಮಾರ್ಕ್ಸ್ ಅನ್ನ ಪಡೆದಿರಬೇಕು, ಅಂದ್ರೆ 75% ಅಂಕಗಳನ್ನ ಆ ಒಂದು SSLC ಎಕ್ಸಾಮ್ ನಲ್ಲಿ ಅವರು ಪಡೆದಿರಬೇಕು. ಇನ್ನು ಅವರ ಒಂದು ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರಮಾನ ಬಂದು 5 ಲಕ್ಷದ ಒಳಗಡೆ ಇರಬೇಕು. ಇಷ್ಟು ಎಲಿಜಿಬಿಲಿಟಿ ಇತ್ತಪ್ಪ ಅಂತಂದ್ರೆ ಇವರು ಅರ್ಜಿಯನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ ಈ ಒಂದು ಏನು ಫಸ್ಟ್ PUC ಗೆ ಅಡ್ಮಿಷನ್ ಅನ್ನ ಮಾಡಿಸಿರ್ತಾರೆ, ಅಂದ್ರೆ SSLC ಪಾಸ್ ಆದ್ಮೇಲೆ ಫಸ್ಟ್ PUC ಗೆ ಅಡ್ಮಿಷನ್ ಮಾಡಿಸಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದ್ತಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಇಂದ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂದ್ರೆ, ಇಲ್ಲಿ ನೋಡ್ತಿರ್ಬೋದು ಪ್ರತಿ ವರ್ಷ ಫಸ್ಟ್ PUC ಗೆ ಮತ್ತೆ ಸೆಕೆಂಡ್ PUC ಗೆ 20,000 ರೂಪಾಯಿ ಉಚಿತವಾದಂತ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಈ ಒಂದು ಏನು SSLC ಪಾಸ್ ಆದ್ಮೇಲೆ ಫಸ್ಟ್ PUC ಗೆ ಅಡ್ಮಿಷನ್ ಅನ್ನ ಮಾಡಿಸಿರ್ತಾರೆ ಅಂತವರು ಏನು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ದಾಖಲಾತಿಗಳು ಬೇಕಾಗುತ್ತೆ, ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ಒಂದು ID ಪ್ರೂಫ್. ID ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದಿರಬೇಕು. ಇನ್ನು ಒಂದು ಇನ್ಕಮ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರಬೇಕು, ಅಂದ್ರೆ ಇನ್ಕಮ್ ಪ್ರೂಫ್ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, BPL ಸರ್ಟಿಫಿಕೇಟ್ ಅಂದ್ರೆ BPL ರೇಷನ್ ಕಾರ್ಡ್ ಆಗಿರ್ಬೋದು, ಫುಡ್ ಸೆಕ್ಯೂರಿಟಿ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಅದು ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ಇನ್ಕಮ್ ಪ್ರೂಫ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದು ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಮತ್ತೆ ಏನು ಅವರು SSLC ಪಾಸ್ ಆಗಿರ್ತಾರೆ ಆ ಒಂದು 10th ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಾಲೇಜ್ ಅಥವಾ ಸ್ಕೂಲ್ಗಳಿಗೆ ಅಂದ್ರೆ ಪ್ರಥಮ PUC ಗೆ ಅಡ್ಮಿಷನ್ ಅನ್ನ ಮಾಡಿಸಿರ್ತಾರೆ ಆ ಒಂದು ಫೀ ರಿಸಿಪ್ಟ್ ಇರಬೇಕು, ಅಥವಾ ಅಡ್ಮಿಷನ್ ಲೆಟರ್ ಏನಿರುತ್ತೆ ಫಸ್ಟ್ PUC ದು ಆ ಒಂದು ಅಡ್ಮಿಷನ್ ಲೆಟರ್ ಆದರೂ ಇರಬೇಕು, ಅಥವಾ ಕಾಲೇಜ್ ID ಕಾರ್ಡ್ ಆದರೂ ಇರಬೇಕು, ಇಲ್ಲಾಂದ್ರೆ ಬೋನೋಫೈಡ್ ಸರ್ಟಿಫಿಕೇಟ್ ಅಂತಿರುತ್ತೆ ಅದಾದರೂ ಇರಬೇಕು. ಅದು ಆದ ನಂತರ ಈ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಏನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ರೆ ಅವ್ರ ಹತ್ರ ಏನು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಕೂಡ ಕಂಪಲ್ಸರಿ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಪ್ಪ ಅಂತಂದ್ರೆ ಈ ಒಂದು SSLC ಪಾಸ್ ಆದಂತಹ ವಿದ್ಯಾರ್ಥಿಗಳು PUC ಗೆ ಅಡ್ಮಿಷನ್ ಮಾಡಿಸುತ್ತಾರಲ್ಲ ಅವರು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ವರ್ಷ 20,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಇವರು ಪಡಿಬಹುದು. ಇನ್ನು ಎರಡನೇದಾಗಿ PUC ಪಾಸ್ ಆದಂತಹ ವಿದ್ಯಾರ್ಥಿಗಳೇನಿರ್ತಾರೆ ಡಿಗ್ರಿಗೆ ಅಡ್ಮಿಷನ್ ಅನ್ನ ಮಾಡಿಸುತ್ತಾರೆ, ಯಾವುದೇ ಡಿಗ್ರಿ BA, BCOM, BSc ಆಗಿರ್ಬೋದು, ಮತ್ತೆ ಜೊತೆಗೆ ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿಸುವಂತ ವಿದ್ಯಾರ್ಥಿಗಳು, ಮತ್ತೆ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿಸಿದಂತ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ
ಅವರಿಗೆ ಏನು ಎಲಿಜಿಬಿಲಿಟಿ ಇರಬೇಕು ಮತ್ತೆ ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು, ಇವರಿಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ಯಾರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ, ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿಸಿರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಾಗಿರ್ತಾರೆ, ಅವರು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲೇ ಎಲಿಜಿಬಿಲಿಟಿ ಬಂದು ಅವ್ರ ಹತ್ರ 10th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗುತ್ತೆ. ಅಂದ್ರೆ 2020ರಲ್ಲಿ ಪಾಸ್ ಆಗಿರುವಂತಹ 10th ಮಾರ್ಕ್ಸ್ ಕಾರ್ಡ್ ಅವ್ರ ಹತ್ರ ಕಂಪಲ್ಸರಿ ಇರಬೇಕು. ಇನ್ನು ಅದ್ರ ಜೊತೆಗೆ ಇಲ್ಲಿ ಏನು 10th ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ನಿಮಗೆ ಗೊತ್ತಿರುವಂತೆ ಏನು SSLC ಎಕ್ಸಾಮ್ನಲ್ಲಿ 75% ಅಂಕಗಳನ್ನ ಕಂಪಲ್ಸರಿ ಇವ್ರು ಕೂಡ ಪಡೆದಿರಬೇಕು. ಮತ್ತೆ ಅದ್ರ ಜೊತೆಗೆ ಏನು ಸೆಕೆಂಡ್ ಪಿ ಯು ಸಿ ಅಂದ್ರೆ 12th ಪಾಸ್ ಆಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತೆ ಇಲ್ಲಿ ಗಮನ ಇಡಬೇಕಾದಂತಹ 12th ಎಕ್ಸಾಮ್ ಏನಿರುತ್ತೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನಲ್ಲಿ ನೀವು ಕನಿಷ್ಠ 60% ಮಾರ್ಕ್ಸ್ ಅನ್ನು ಹೊಂದಿರಬೇಕು. ಅಂದ್ರೆ 60% ಅಂಕಗಳನ್ನು ನೀವು ಆ ಒಂದು ಸೆಕೆಂಡ್ ಪಿ ಯು ಸಿಯಲ್ಲಿ ಪಡೆದಿರಬೇಕು. ಅಂದ್ರೆ ಇಲ್ಲಿ ಗಮನ ಇಡಬೇಕು, SSLCಯಲ್ಲಿ 75% ಅಂಕಗಳನ್ನು ಪಡೆದಿರಬೇಕು ಮತ್ತೆ ಸೆಕೆಂಡ್ ಪಿ ಯು ಸಿಯಲ್ಲಿ 60% ಅಂಕಗಳನ್ನ ನೀವು ಪಡೆದಿರಬೇಕು. ಇವುಗಳನ್ನ ನೆನ್ಪಿಟ್ಕೊಳ್ಳಿ. ನಂತರ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಏನಿದೆ 5 ಲಕ್ಷದ ಒಳಗಡೆ ಇರಬೇಕು. ಇಷ್ಟು ಎಲಿಜಿಬಿಲಿಟಿ ಇತ್ತಪ್ಪ ಅಂತಂದ್ರೆ ಯಾರು ಸೆಕೆಂಡ್ ಪಿ ಯು ಸಿಯನ್ನು ಪಾಸ್ ಆಗಿ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾರೆ, ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿಸ್ತಾರೆ, ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿಸ್ತಾರೆ, ಇಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಪದವಿ ಮಾಡುವಂಥ ವಿದ್ಯಾರ್ಥಿಗಳು, ಡಿಪ್ಲೊಮೋ ಇಂಜಿನಿಯರಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಮುಖಾಂತರ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಪ್ರತಿ ವರ್ಷ 30,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ. ಅಂದರೆ ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 30,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಅಂದರೆ 4 ವರ್ಷಗಳ ಕಾಲ ಇಲ್ಲಿ 30,000 ರೂಪಾಯಿ ಅನ್ನಂಗೆ ಹಣ ಕೊಡ್ತಾರೆ. ಅಂದರೆ 120,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ಇವರು ಪಡಿಬೋದು. ಅಂದರೆ ಡಿಗ್ರಿ ಮಾಡುವಂಥವ್ರು, ಡಿಪ್ಲೊಮಾ ಮಾಡುವಂಥವ್ರು, ಇಂಜಿನಿಯರಿಂಗ್ ಮಾಡುವಂಥವ್ರು 120,000 ವರೆಗೆ ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ಪಡಿಬೋದು. ಅಂದರೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಾಡುವಂಥವ್ರಿಗೆ ಪ್ರತಿ ವರ್ಷ 20,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. 2 ವರ್ಷಕ್ಕಂದ್ರೆ 40,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ ಇವರಿಗೆ ಸಿಗುತ್ತೆ. ಇನ್ನು ಇವರು ಡಿಗ್ರಿ ಮಾಡುವಂಥವ್ರು, ಡಿಪ್ಲೊಮಾ ಮಾಡುವಂಥವ್ರು ಮತ್ತು ಏನು ಇಂಜಿನಿಯರಿಂಗ್ ಕೋರ್ಸ್ ಮಾಡುವಂಥವ್ರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು. ಮೊದಲದಾಗಿ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಒಂದು ಐಡಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಐಡಿ ಪ್ರೂಫ್ ಇರಬೇಕು. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸೇಮ್ ಅಲ್ಲಿ ಮೇಲೆ ನಾನು ಹೇಳಿರುವಂಥ ಡಾಕ್ಯುಮೆಂಟ್ಗಳೇ ಇಲ್ಲಿ ಕೂಡ ಇರುತ್ತೆ. ಒಂದು ಇನ್ಕಮ್ ಪ್ರೂಫ್ ಇರಬೇಕು ಮತ್ತು ಅವರು ಏನು 10th ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತು 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದ್ರ ಜೊತೆಗೆ ಕಾಲೇಜ್ ರಿಸಿಪ್ಟು, ಅಡ್ಮಿಷನ್ ಲೆಟರ್ ಆಗಿರ್ಬೋದು, ಕಾಲೇಜ್ ಐಡಿ ಕಾರ್ಡ್ ಆಗಿರ್ಬೋದು, ಬೋನಫೈಡ್ ಸರ್ಟಿಫೈಡ್ ಆಗಿರ್ಬೋದು, ಇವಿಷ್ಟು ಡಾಕ್ಯುಮೆಂಟ್ಗಳಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಇವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದ್ರ ಜೊತೆಗೆ ಏನು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಅಲ್ಲದೆ ಮತ್ತೆ ಯಾವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಇಲ್ಲಿ ನೋಡ್ತಿರ್ಬೋದು BDS ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. BDS ಅಂದರೆ ನಿಮಗೆ ಗೊತ್ತಿರ್ಬೋದು, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂತ. ಈ ಸ್ಟೂಡೆಂಟ್ಗಳು ಏನಿರ್ತಾರೆ ಇವರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇವರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಎಲಿಜಿಬಿಲಿಟಿ ಇರಬೇಕಂದ್ರೆ ಕಂಪಲ್ಸರಿ ಇವರು ಕೂಡ 12th ಪಾಸ್ ಆಗಿರಬೇಕು, 12th %60 ಅಂಕಗಳನ್ನು ಇವರು ಕೂಡ ಪಡೆದಿರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಇವ್ರ ಹತ್ರ ಏನು ಇವರ ಒಂದು ಫ್ಯಾಮಿಲಿ ಇನ್ಕಮ್, ಇವರ ಒಂದು ಕುಟುಂಬದ ವಾರ್ಷಿಕ ವರಮಾನ ಬಂದು 5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಇಷ್ಟು ಎಲಿಜಿಬಿಲಿಟಿ ಇತ್ತಂದ್ರೆ ಸಾಕು ಇವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇವರು ಕೂಡ ಏನು 1 ವರ್ಷಕ್ಕೆ 30,000 ರೂಪಾಯಿ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ. ಅಂದರೆ ಇವರಿಗೆ ಕೂಡ ಸೇಮ್ 4 ವರ್ಷದವರಿಗೆ 30,000 ರೂಪಾಯಿ ನಂಗೆ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಇನ್ನು ಈ BDS ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಡಾಕ್ಯುಮೆಂಟ್ಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಒಂದೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಮತ್ತು ಒಂದು ಐಡಿ ಪ್ರೂಫ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಮತ್ತು 12th ಮತ್ತು 10th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗುತ್ತೆ, ಮತ್ತು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸುವಂಥ ರಿಸಿಪ್ಟು, ಅಡ್ಮಿಷನ್ ಲೆಟ್ರು, ಕಾಲೇಜ್ ಐಡಿ ಕಾರ್ಡ್, ಬೋನಫೈಡ್ ಸರ್ಟಿಫೈಡ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಇರಬೇಕಾಗುತ್ತೆ. ಇಷ್ಟು ಅಲ್ಲದೆ ಇವರೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಇವರು ಕೂಡ ಇಷ್ಟು ಡಾಕ್ಯುಮೆಂಟ್ಗಳಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಇಲ್ಲಿ ಏನು ಪ್ರಥಮ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಕೋರ್ಸ್ ಮಾಡುವಂಥವ್ರು, BDS ಕೋರ್ಸ್ ಮಾಡುವಂಥವ್ರು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಷ್ಟು ಎಲಿಜಿಬಿಲಿಟಿ ಡಾಕ್ಯುಮೆಂಟ್ಗಳನ್ನು ಇವರು ಕಂಪಲ್ಸರಿ ಹೊಂದಿರಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಈ ಒಂದು ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂಥ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ ಮಾತ್ರ ಸೇಮ್ ಇರುತ್ತೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಆದಂಥ ಪ್ರೋಸೆಸ್ ಇರುತ್ತೆ. ಫ್ರೆಂಡ್ಸ್, ಮೊದಲಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಮೊದಲು ರಿಜಿಸ್ಟರ್ನ ಆಗಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ
ರಿಜಿಸ್ಟರ್ ನ ಮಾಡ್ಕೊಂಡು ತದನಂತರ ಲಾಗಿನ್ ಆಗಿ ಆನಂತರ ಆನ್ಲೈನ್ ಮುಖಾಂತರ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ ಗೆ ನೀವು ಮೊದಲು ರಿಜಿಸ್ಟರ್ ಆಗಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಗೆ ಒಂದು ಸಲ ರಿಜಿಸ್ಟರ್ ಆದ್ರೆ ಸಾಕು, ಮತ್ತೆ ನೀವು ಇದೇ ವೆಬ್ಸೈಟ್ ಗೆ ಬಂದ್ರೆ ಅದೇ ಯೂಸರ್ ಐಡಿ ಪಾಸ್ವರ್ಡ್ ನ ಹಾಕಿ ಓಪನ್ ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ ಗೆ ರಿಜಿಸ್ಟರ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಫೇಸ್ಬುಕ್ ಅಕೌಂಟ್ ಲಿಂದ ಅಥವಾ ಗೂಗಲ್ ಅಕೌಂಟ್ ಲಿಂದ ನೀವು ರಿಜಿಸ್ಟರ್ ನ ಮಾಡ್ಕೊಳ್ಬಹುದು, ಇಲ್ಲ ನಿಮ್ಮ ಡೀಟೇಲ್ಸ್ ಹಾಕಿ ರಿಜಿಸ್ಟರ್ ನ ಮಾಡ್ಕೊಳ್ಬಹುದು. ಅಂದ್ರೆ ವಿದ್ಯಾರ್ಥಿಯ ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು ಮತ್ತೆ ಪಾಸ್ವರ್ಡ್ ನ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತಿದೆಯಾ ಕ್ಲಿಕ್ ಮಾಡಿದ್ರೆ ಸಾಕು ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದ್ಮೇಲೆ ಮತ್ತೆ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಪೇಜ್ ಲಿಂಕ್ ಕೂಡ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಅಪ್ಲೈ ನಾವು ಅಂತ ಒಂದು ಕೆಳಗಡೆ ರೈಟ್ ಸೈಡ್ಗೆ ಆಪ್ಷನ್ ಕಾಣ್ತಾ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಅಪ್ಲೈ ನಾವು ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ, ಯಾವ ಅಕೌಂಟ್ಲಿಂದ ಮಾಡ್ಕೊಂಡಿರ್ತೀರ ಅದರಲ್ಲಿಂದ ನೀವು ಲಾಗಿನ್ ಆಗಬೇಕು. ಫ್ರೆಂಡ್ಸ್, ಲಾಗಿನ್ ಆದ್ಮೇಲೆ ಇವು ಯಾವ ಸಕ್ಸಸ್ಫುಲ್ ಲಾಗ್ಡ್ ಇನ್ ಅಂತ ಬರುತ್ತೆ, ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ರೈಟ್ ಸೈಡ್ಗೆ ನೋಡ್ತಿರ್ಬೋದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಎಲ್ಲ ಸ್ಟೆಪ್ಗಳನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಆನ್ಲೈನ್ನಲ್ಲಿ ಈ ಸ್ಕಾಲರ್ಶಿಪ್ನ ಪಡಿಬೇಕಾದ್ರೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಈ ಒಂದು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಏನು ಡೀಟೇಲ್ಸ್ ಹಾಕಿರ್ತೀರ ಅದೇ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಎರಡನೇ ಸ್ಟೆಪ್ ನೋಡ್ತಿರ್ಬೋದು, ಎಜುಕೇಷನ್ ಡೀಟೇಲ್ಸ್ ಅಂತ ನೀವು ಕೊಡಬೇಕಾಗುತ್ತೆ. ಈ ಒಂದು ಎಜುಕೇಷನ್ ಡೀಟೇಲ್ಸ್ ಮೇಲೆ ಅಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಒಂದು ಎಜುಕೇಷನ್ ಡೀಟೇಲ್ಸ್ ನ ನೀವು ಕೊಡಬೇಕು. ಅಂದ್ರೆ ಇಲ್ಲಿ ನೀವು ಎಷ್ಟನೇ ತರಗತಿ ಯಾವ ತರಗತಿಯಲ್ಲಿ ಓದ್ತಾ ಅನ್ನೋದನ್ನ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಏನೇನು ಎಜುಕೇಷನ್ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೇಳುತ್ತೆ, ಯಾವಾಗ ಅಡ್ಮಿಷನ್ ಮಾಡಿಸಿದ್ರ ಮತ್ತೆ ಯಾವ ಕೋರ್ಸ್ ಅನ್ನು ಮಾಡ್ತಿದ್ರ ಅನ್ನೋದನ್ನ ಈ ಒಂದು ಎಜುಕೇಷನ್ ಡೀಟೇಲ್ಸ್ ನಲ್ಲಿ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ನಿಮಗೆ ಸೇವ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇಲ್ಲಿ ಮೂರನೇ ಸ್ಟೆಪ್ ನೋಡ್ತಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳುತ್ತೆ. ಈ ಒಂದು ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಇರುವಂತಹ ಪ್ಲಸ್ ಮಾರ್ಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇನ್ಕಮ್ ಜನರೇಟ್ ಮಾಡುವಂತ ವ್ಯಕ್ತಿ ಯಾರಿರ್ತಾರೆ ಅವರ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಜಸ್ಟ್ ಫಾದರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಫಾದರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ನಿಮ್ಮ ತಂದೆ ಹೆಸರು, ಮೊಬೈಲ್ ನಂಬರು, ಅವರ ಒಂದು ಆನ್ಯುವಲ್ ಇನ್ಕಮ್ ಎಷ್ಟು, ಅವ್ರು ನಿಮ್ಗೆ ಏನಾಗಬೇಕು, ಅವರ ಮತ್ತೆ ಏನ್ ಕೆಲಸ ಮಾಡ್ತಾರಂತ ಹಾಕಿ ಇಲ್ಲಿ ಸೇವ್ ಅಂತ ಇರುತ್ತೆ. ನೋಡ್ತಿರ್ಬೋದು ಪ್ರತಿಯೊಂದು ಕಾಲಂಗಳಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಫ್ರೆಂಡ್ಸ್, ನಂತರ ಈ ಒಂದು ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಅಂದ್ರೆ ಡಾಕ್ಯುಮೆಂಟ್ಸ್ ಅಂತಂದ್ರೆ ನಿಮಗೆ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಹೇಳಿದೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ಐಡಿ ಪ್ರೂಫು, ಮತ್ತೆ ಮಾಸ್ ಕಾರ್ಡ್ಗಳು, ಮತ್ತೆ ಅದ್ರ ಜೊತೆಗೆ ನೀವು ಹ್ಯಾಂಡಿಕ್ಯಾಪ್ ಆಗಿದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು, ಇನ್ಕಮ್ ಪ್ರೂಫು, ಮತ್ತೆ ನಿಮ್ಮ ಫೋಟೋ, ಇವುಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅವುಗಳನ್ನ ಇಲ್ಲಿ ಡಾಕ್ಯುಮೆಂಟ್ ಲಿಸ್ಟ್ ನಲ್ಲಿ ಒಂದೊಂದಾಗಿ ನೀವು ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡಿರುವಂತಹ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ಜಸ್ಟ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾರು ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಅಂದ್ರೆ ಬ್ಯಾಂಕ್ನಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಆ ಒಂದು ಹೆಸರನ್ನ ಹಾಕಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕು, ಬ್ಯಾಂಕ್ IFSC ಕೋಡ್ ನಂಬರ್ನ ಹಾಕಬೇಕು, ಬ್ಯಾಂಕ್ ಹೆಸರನ್ನ ಹಾಕಬೇಕು. ಇಷ್ಟ ಹಾಕಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಈ ಒಂದು ಮೋರ್ ಅಬೌಟ್ ಯುವರ್ ಸೆಲ್ಫ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಅವಶ್ಯಕತೆ ಇದೆಯಾ, ಮತ್ತೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ನಿಮ್ಮ ಎಜುಕೇಷನ್ಗೆ ಎಷ್ಟು ಅನುಕೂಲ ಆಗುತ್ತೆ, ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಈ ಒಂದು ಕಾಲಮ್ಗಳಲ್ಲಿ ಈ ತುಂಬಬೇಕಾಗುತ್ತೆ ನೀವು. ನಂತರ ಲಾಸ್ಟ್ಗೆ ನೀವು ಐ ಹ್ಯಾವ್ ರೀಡ್ ಅಂತ ಒಂದು ಬಾಕ್ಸ್ ಇದೆ, ಜಸ್ಟ್ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿವರೆಗೆ ಏನೇನು ಮಾಹಿತಿ ಕೊಟ್ಟಿರ್ತೀರ ಆ ಒಂದು ಮಾಹಿತಿ ಎಲ್ಲ ಸೇವ್ ಆಗಿರುತ್ತೆ, ಮತ್ತೆ ಡಾಕ್ಯುಮೆಂಟ್ಗಳನ್ನ ಏನೇನು ಅಪ್ಲೋಡ್ ಮಾಡಿರ್ತೀರ ಅದು ಎಲ್ಲ ಶೋ ಆಗಿರುತ್ತೆ. ಒಂದು ಪ್ರಿಂಟ್ ಔಟ್ ತಗೊಳ್ಳೋಕೆ ಒಂದು ಕಾಪಿ ಪ್ರಿಂಟ್ ಔಟ್ ತಗೊಳ್ಳೋಕೆ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಕಾಪಿಯನ್ನ ನೀವು ಫುಲ್ಫಿಲ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ನ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರಿಂಟ್ಔಟ್ನ ತೆಗೆದುಕೊಂಡ ಮೇಲೆ ಇದನ್ನು ಇಲ್ಲಿ ಸೆಲೆಕ್ಷನ್ ಯಾವ ರೀತಿ ಮಾಡಲಾಗುತ್ತೆ, ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಮಾಡುವಂಥ ಪ್ರೋಸೆಸ್ ಲಾಸ್ಟ್ಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಮೊದಲನೇದಾಗಿ ನೀವೇನು SSLC ಮತ್ತು PUC ಅಂಕಗಳನ್ನು ಪಡೆದಿರ್ತೀರ ಆ ಒಂದು ಅಂಕಗಳ ಆಧಾರದ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ, ಮತ್ತೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಸೆಲೆಕ್ಷನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ ಈ ಎರಡು ಪಾಯಿಂಟ್ಗಳ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ ರೆಡಿ ಆದಮೇಲೆ ನಿಮಗೆ ಟೆಲಿಫೋನಿಕ್ ರೌಂಡ್ ಅಂತ ಇರುತ್ತೆ. ಆ ಒಂದು ಟೆಲಿಫೋನಿಕ್ ರೌಂಡ್ ಮುಗಿದ್ಮೇಲೆ ನಿಮಗೆ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಏನು ಕೀಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಮುಖಾಂತರ ನಿಮಗೆ ಸ್ಕಾಲರ್
ಫ್ರೆಂಡ್ಸ್, ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಈ ಒಂದು ಸ್ಕಾಲರ್ಶಿಪ್ಗೆ ಏನು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮತ್ತೆ ಎನ್ಇ ಡಿಗ್ರಿ, ಡಿಪ್ಲೊಮೋ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಮತ್ತೆ ಬಿ ಡಿ ಎಸ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ.